ಮುಖ್ಯ ಶಿಕ್ಷಕರ ನಿರ್ಲಕ್ಷ್ಯದಿಂದಾಗಿ ಶಾಲೆಯ ಉಗ್ರಾಣದಲ್ಲಿ ಕ್ವಿಂಟಾಲ್ ಗಟ್ಟಲೆ ಬಿಸಿಯೂಟದ ಪಡಿತರ ಹಾಳಾಗಿರುವುದನ್ನ ಮಾನವ ಹಕ್ಕುಗಳ ಸೇವಾ ಸಮಿತಿ ಅಧ್ಯಕ್ಷೆ ಪತ್ತೆಹಚ್ಚಿದ್ದಾರೆ. ಕೆಎಂ ದೊಡ್ಡಿಯ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆಯ ಉಗ್ರಾಣದಲ್ಲಿ ಇರಿಸಿದ್ದ 6.5 ಕ್ವಿಂಟಾಲ್ ಬೇಳೆ 37 ಕ್ವಿಂಟಾಲ್ ಅಕ್ಕಿ 7 ಚೀಲ ಹಾಲಿನ ಪೌಡರ್ ಸೇರಿದಂತೆ ಇತರ ಪಡಿತರ ಪದಾರ್ಥಗಳಿಗೆ ಹುಳು ಬಿದ್ದಿವೆ. ಪಡಿತರವನ್ನು ಬಳಸದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಜಿಲ್ಲೆಯ ಮಾನವ ಹಕ್ಕುಗಳ ಸೇವಾ ಸಮಿತಿ ಅಧ್ಯಕ್ಷ ಎಂಕೆ ಇಂದಿರಾ ಮತ್ತವರ ತಂಡ ಭೇಟಿ ನೀಡಿ ಪರಿಶೀಲಿಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಪಡಿತರ ಹಾಳಾಗಲು ಶಾಲೆಯ ಮುಖ್ಯ ಶಿಕ್ಷಕಿ ಭಾಗ್ಯಲಕ್ಷ್ಮಿ ಕಾರಣವಾಗಿದ್ದಾರೆ. ಅವರು ಶಾಲೆಗೆ ಬರದೆ ಬೆಂಗಳೂರಿನಲ್ಲೇ ಉಳಿದುಕೊಂಡಿದ್ದು ಉಗ್ರಾಣದ ಕೀಯನ್ನು ಕೊಡದೇ ಇದ್ದ ಪರಿಣಾಮ ಶಾಲೆಯ ಸಿಬ್ಬಂದಿ ಮತ್ತು ಶಿಕ್ಷಕರು ಬಿಸಿಯೂಟ ಮಾಡಿಲ್ಲ. ಆದ್ದರಿಂದ ಮುಖ್ಯ ಶಿಕ್ಷಕಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಅವರು ಒತ್ತಾಯಿಸಿದ್ದಾರೆ. ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಶಾಲೆಗೆ ಡಿಡಿಪಿಐ ಜವರೇಗೌಡ ಅಕ್ಷರ ದಾಸೋಹದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಖ್ಯ ಶಿಕ್ಷಕಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.